ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ನಮಸ್ಕಾರ ಗೆಳೆಯರೆ ಡಿವೆನ್ ಕರ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಮೊದಲನೇದಾಗಿ ನಿಮಗೆ ಮೂಲಾಂಕ ಅಂದರೆ ಏನು ಅನ್ನೋದು ನಿಮಗೆ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ವಿಶೇಷವಾಗಿ ಮೂಲಾಂಕ ಅಂದರೆ ಏನಾಗಿರುತ್ತೆ ಅಂದರೆ ಒಂದರಿಂದ ಒಂಬತ್ತು ಇರುವಂಥ ಡಿಜಿಟ್ನಲ್ಲಿ ನಿಮ್ಮ ಒಂದು ಮೂಲಾಂಕ ಬರುತ್ತೆ ವಿಶೇಷವಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಅಂದರೆ ಡೇಟು ವಿಶೇಷವಾಗಿ ನಿಮಗೆ ಇವಾಗ ನಂದು ಮಾರ್ಚ್ ಫೋರ್ತ್ ಫೋರ್ ಅಂತ ಬರುತ್ತೆ ಸೊ ಫೋರ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ ಅದೇ ನನ್ನ ಡೇಟ್ ಆಫ್ ಬರ್ತ್ ಮಾರ್ಚ್ ತಟ್ಟೇನ್ ಅಂತ ಆಗಿದ್ದಿದ್ರೆ ನಾನು ಆ ಒಂದು ಹದಿಮೂರು ಅಂತೇನಿರುತ್ತೆ ನಂಬರು ಆ ಒನ್ ಪ್ಲಸ್ ತ್ರೀ ಮಾಡಿದಾಗ ಇನ್ನೊಂದು ನಂಬರ್ ಮತ್ತೆ ನಾಲ್ಕು ಬರುತ್ತೆ ಸೊ ಆಗ ಕೂಡ ನನ್ನ ಒಂದು ಭಾಗ್ಯಾಂಕ ಮೂಲಾಂಕ ಅನ್ನೋದು ನಾಲ್ಕೇ ಆಗುತ್ತೆ ಇದೇ ರೀತಿ ಇಲ್ಲೂ ಕೂಡ ಅಷ್ಟೇ ನೀವು ಇವಾಗ ಒನ್ ಅಂತಿದ್ದರೆ ಅಥವಾ ಸಿಂಗಲ್ ಡಿಜಿಟಲ್ಲಿದ್ದರೆ ನಿಮಗೆ ಅದೇ ಒಂದು ನಂಬರ್ ಆಗುತ್ತೆ ಝೀರೋ ಬಿಟ್ಟು ಝೀರೋ ಕೌಂಟ್ ಆಗೋಲ್ಲ ಇಲ್ಲಿ ಸೊ ಒನ್ ಅಂತಿದ್ದರೆ ಅದು ಒನ್ನೇ ಆಗುತ್ತೆ ಒನ್ನಿಂದ ನೈನ್ವರೆಗೂ ನೈನ್ ಅಂತಿದ್ದರೆ ನಿಮಗೆ ನೈನೇ ಆಗುತ್ತೆ ಸೊ ಆದರೆ ಈ ಒನ್ ಅಂತ ಇದ್ದರೆ ಇದ್ದಾಗ ನೀವೇನು ಮಾಡಬೇಕು ಅಂದರೆ ಒನ್ ಪ್ಲಸ್ ಜೀರೋನು ಆ್ಯಡ್ ಮಾಡಬೇಕಾಗತ್ತೆ ಅದೇ ರೀತಿ ಒನ್ ನೈನ್ ಅಂತಿದ್ದಾಗ ಎರಡನ್ನೂ ಆ್ಯಡ್ ಮಾಡಿದಾಗ ಮತ್ತೆ ಟೆನ್ ಬರುತ್ತೆ ಟೆನ್ನಲ್ಲಿ ಮತ್ತೆ ಒನ್ ಪ್ಲಸ್ ಜೀರೋ ಮಾಡಿದಾಗ ಒನ್ ಬರುತ್ತೆ ಸೊ ನಿಮ್ಮ ಒಂದು ಮೂಲಾಂಕ ಇವಾಗ ಒನ್ ಆಗುತ್ತೆ ಹಾಗಾಗಿ ಈ ಒಂದು ಮೂಲಾಂಕದ ಪ್ರಕಾರ ನಿಮ್ಮ ಒಂದು ಮೂಲಾಂಕ ಅನ್ನೋದು ಒನ್ ಆಗಿದ್ದರೆ ಈ ಒಂದು ಬರುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಲ್ಕು ಅನ್ನೋ ಒಂದು ವರ್ಷ ನಿಮ್ಮ ಜೀವನದಲ್ಲಿ ಯಾವ ರೀತಿ ಎಫೆಕ್ಟನ್ನು ಆಗುತ್ತೆ ಎಫೆಕ್ಟನ್ನು ಕೊಡುತ್ತೆ ಅಂದರೆ ಒಳ್ಳೆಯ ಒಂದು ಫಲಗಳಿದೆಯಾ ಕೆಟ್ಟ ಫಲಗಳಿದೆಯಾ ಹಾಗೆ ಯಾವೊಂದು ವಿಷಯಗಳಲ್ಲಿ ನಿಮಗೆ ಒಳ್ಳೆಯ ಫಲಗಳಿದೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಗೆಳೆಯ ಮೊದಲನೇದಾಗಿ ನಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ನಾಲ್ಕು ಅಂಕಗಳನ್ನ ಆ್ಯಡ್ ಮಾಡಿದಾಗ ನಮಗೆ ನಂಬರ್ ಏಯ್ಟ್ ಬರುತ್ತೆ ಏಯ್ಟ್ ಅನ್ನೋದು ಶನಿಗೆ ಒಂದು ಒಳ್ಳೆಯ ನಂಬರ್ ಶನಿಯ ನಂಬರ್ ಅಂತಲೇ ಹೇಳ್ಬೋದು ಈ ಒಂದು ನಂಬರ್ ಅಂತ ಬಂದಾಗ ನಿಮ್ಗೇನಾಗುತ್ತೆ ಅಂದರೆ ಕರ್ಮ ಫಲದಾತ ಶನಿ ಅಂತ ಗೊತ್ತಿರ್ಬೋದು ಒನ್ ಅಂತ ಬಂದರೆ ಅದು ಸೂರ್ಯ ಸೂರ್ಯನ ಒಂದು ನಂಬರ್ ಆಗಿರುತ್ತೆ ಸೂರ್ಯನ ಅಂಡರಲ್ಲಿರುವಂಥ ಒಂದು ವ್ಯಕ್ತಿಗಳು ಅಂದರೆ ಈ ಒಂದು ಒನ್ನಲ್ಲಿ ಅಥವಾ ಈ ಒಂದು ಮೂಲಾಂಕ ಒನ್ನಿರುವಂಥ ಒಂದು ವ್ಯಕ್ತಿಗಳ ಒಂದು ವಿಶೇಷವಾದಂಥ ಒಂದು ಕ್ಯಾರೆಕ್ಟರ್ ವಿಷಯಕ್ಕೆ ಬಂದಾಗ ತುಂಬ ಒಂದು ಒಂದು ಈಗೋ ಅನ್ನೋದಿರುತ್ತೆ ಅಥವಾ ಯಾರ ಕೈ ಕೆಳಗಡೆನೂ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇರೋದಿಲ್ಲ ಅವ್ರಿಗೆ ಅಂದರೆ ತಾನಾಗೆ ಓನಾಗಿ ಬೆಳಿಬೇಕು ಅನ್ನೋ ಒಂದು ಆಸೆ ಇರುತ್ತೆ ಇಂಥ ಸಾಕಷ್ಟು ಒಂದು ಒಳ್ಳೆಯ ಒಂದು ಕ್ಯಾರೆಕ್ಟರ್ಸ್ ಅನ್ನೋದು ಈ ಒಂದು ನಂಬರ್ ಒನ್ ಮೂಲಾಂಕದವ್ರ ಅವ್ರ ಹತ್ರ ಇರುತ್ತೆ ಇನ್ನು ಶನಿ ಅಂತ ಬಂದಾಗ ನಿಮಗೆ ಈ ಒಂದು ವರ್ಷದ ಒಂದು ವಿಚಾರಕ್ಕೆ ಬಂದಾಗ ಶನಿ ನಿಮಗೆ ವಿಶೇಷವಾಗಿ ಕರ್ಮಗಳ ಫಲದಾತ ಅಂದರೆ ನೀವೇನು ಕರ್ಮಗಳು ಮಾಡ್ತೀರ ನೀವೇನು ಕಷ್ಟಪಡ್ತೀರ ನಿಮ್ಮ ಜೀವನದಲ್ಲಿ ಅದರ ಮೇಲೆ ನಿಮಗೆ ಫಲಗಳನ್ನ ಕೊಡ್ತಾನೆ ವಿಶೇಷವಾಗಿ ಅದರಲ್ಲೂ ಕೂಡ ನಿಮಗೆ ಸ್ಟಾರ್ಟಿಂಗ್ ಒಂದು ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಬಂದಾಗ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ತಿಂಗಳು ನೀವು ಸ್ವಲ್ಪ ನೀವು ಹುಷಾರಾಗಿರಬೇಕಾಗತ್ತೆ ಜುಲೈ ನಂತರ ಜುಲೈ ನಂತರ ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ಚೇಂಜಸ್ ಅನ್ನೋದು ನಿಮಗೆ ಕಾಣುತ್ತೆ ನಿಮ್ಮ ಒಂದು ಕೆಲಸದ ವಿಚಾರದಲ್ಲಾಗ ಆದರೂ ಆಗಲಿ ಅಥವಾ ನೀವು ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಒಂದು ವಿದ್ಯಾಭ್ಯಾಸದ ಒಂದು ವಿಷಯದಲ್ಲಾಗಲಿ ತುಂಬ ಒಳ್ಳೆಯ ಚೇಂಜಸ್ ಅನ್ನೋದು ನಿಮಗೆ ಜುಲೈ ನಂತರ ನಿಮಗೆ ಕಾಣುತ್ತೆ ಅದಕ್ಕಿಂತ ಮುಂಚೆ ಅಂತ ಬಂದಾಗ ಇವಾಗ ಜನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಬಂದಾಗ ನಿಮಗೆ ಸ್ವಲ್ಪ ತೊಂದರೆಗಳು ಸ್ವಲ್ಪ ಏನಂತಾರೆ ಎಕ್ಸ್ಟ್ರಾ ಸ್ಟ್ರೆಸ್ ಅನ್ನೋದು ಎಕ್ಸ್ಟ್ರಾ ಪ್ರೆಷರ್ ಅನ್ನೋದು ನಿಮ್ಮ ಒಂದು ಕೆಲಸದಲ್ಲಿರುತ್ತೆ ಅಥವಾ ಸಾಕಷ್ಟು ಒಂದು ಏನಂತಾರೆ ನಿಮಗೆ ಕೆಲಸಗಳು ಅನ್ನೆಸರಿ ಕೆಲಸಗಳು ನಿಮಗೆ ಜಾಸ್ತಿ ಆಗ್ತಾ ಇರುತ್ತೆ ಆ ಒಂದು ಸಮಯದಲ್ಲಿ ನಿಮಗೆ ಕೆಲಸಗಳು ಜಾಸ್ತಿ ಆಗ್ತಿದೆ ಅಥವಾ ಸ್ಟ್ರೆಸ್ಸು ತುಂಬ ಜಾಸ್ತಿ ಆಗ್ತಿದೆ ಅಂತ ನಿಮಗೆ ಅನ್ನಿಸ್ಬೋದು ಬಟ್ ಅದರಿಂದ ನೀವು ತುಂಬ ಕಲಿತೀರ ಅಂದರೆ ನೀವು ಆ ಒಂದು ಎಕ್ಸ್ಟ್ರಾ ಪ್ರೆಷರ್ ಹ್ಯಾಂಡ್ಲ್ ಹ್ಯಾಂಡಲ್ ಮಾಡೋವಂಥ ಒಂದು ಸಿಚುವೇಶನ್ಗಳನ್ನ ನೀವು ಫೇಸ್ ಮಾಡಿದಾಗ ಇನ್ನಷ್ಟು ಸ್ಟ್ರಾಂಗ್ ಆಗ್ತೀರಾ ಹಾಗೆ ನಿಮಗೆ ಮುಂದೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅದೇ ಒಂದು ವರ್ಷದಲ್ಲಿ ನಿಮಗೆ ಕಾಣಿಸ್ತಾ ಇರೋದು ವಿಶೇಷವಾಗಿ ಜುಲೈ ನಂತರ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಚೇಂಜಸ್ ಅನ್ನೋದು ನಿಮಗೆ ಕಾಣುತ್ತೆ ಹಾಗೆ ಎಲ್ಲಕ್ಕೂ ಕೂಡ ನೀವು ಅಡ್ಜಸ್ಟ್ ಆಗ್ತೀರಾ ಎಷ್ಟೇ ಪ್ರೆಷರ್ ಹಾಕಿದ್ರೂ ಕೂಡ ನೀವು ಅದನ್ನು ಈಸಿಯಾಗಿ ಮಾಡೋ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಎಷ್ಟೇ ಒಂದು ಕಷ್ಟದ ಒಂದು ಕೆಲಸ ಕೊಟ್ಟರೂ ಕೂಡ ಅದನ್ನು ಮಾಡುವಂಥ ಒಂದು ಕೆಪಾಸಿಟಿ ನಿಮಗೆ ಈಸಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಇನ್ನು ನಿಮಗೆ ಈ ಒಂದು ವರ್ಷದಲ್ಲಿ ಇನ್ನಷ್ಟು ನಿಮಗೆ ಸಕ್ಸಸ್ ಸಿಗಬೇಕು ಅಂದರೆ ನೀವು ಲೈಟ್ ಎಲ್ಲೋ ಕಲರು ಎಲ್ಲೋ ಕಲರ್ ನಿಮಗೆ ನೀವು ಯೂಸ್ ಮಾಡ್ಬೋದು ಅದರ ಜೊತೆಗೆ ಲೈಟ್ ಬ್ಲೂ ಕಲರು ಎರಡು ಕಲರ್ನ ನೀವು ಹೆಚ್ಚಾಗಿ ಬಳಸಿ ಅಂದರೆ ನೀವು ಬಟ್ಟೆಯಲ್ಲಾದರೂ ಆಗಲಿ ಅಥವಾ ಯಾವುದಾದ್ರು ಒಂದು ವಸ್ತುಗಳನ್ನ ಇಟ್ಕೊಳ್ಳೋದಾಗಲಿ ಇಂಥ ಕೆಲಸಗಳನ್ನ ಮಾಡೋದರಿಂದ ನಿಮಗೆ ಇದು ಬ್ಯಾಲೆನ್ಸ್ ಮಾಡುತ್ತೆ ಒನ್ ಹಾಗೂ ಏಯ್ಟಲ್ಲಿ ಇರುವಂತಹ ನೆಗೆಟಿವ್ ಎಫೆಕ್ಟ್ಸ್ಗಳನ್ನ ಇದು ಬ್ಯಾಲೆನ್ಸ್ ಮಾಡುತ್ತೆ ಈ ಒಂದು ಕಾರಣದಿಂದಾಗಿ ಈ ಒಂದು ಕಲರ್ಗಳನ್ನ ನೀವು ಹೆಚ್ಚಾಗಿ ಬಳಸ್ತಾ ಹೋಗಿ ಈ ಒಂದು ವರ್ಷ ವಿಶೇಷವಾಗಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಈ ಒಂದು ಎರಡು ಕಲರ್ನ ನೀವು ಬಳಸಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ಇದರ ಜೊತೆಗೆ ಯಾವೊಂದು ಇಂಡಸ್ಟ್ರಿಯಲ್ಲಿ ಇರುವಂಥವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ಸಿವಿಲ್ ಇಂಜಿನಿಯರ್ಸ್ಗೆ ಸಿವಿಲ್ ಇಂಜಿನಿಯರ್ಸಲ್ಲಿ ನೀವು ನೀವು ಸಿವಿಲ್ ಇಂಜಿನಿಯರ್ ಆಗಿದ್ದೀರಾ ಅಂದರೆ ನೀವು ಅಥವಾ ಸಿವಿಲ್ ಇಂಜಿನಿಯರಿಂಗ್ ಕಂಪ್ನಿ ಅಥವಾ ಅಂದರೆ ನೀವು ಕನ್ಸ್ಟ್ರಕ್ಷನ್ ಕಂಪ್ನಿಯನ್ನು ನೋಡ್ಕೊಳ್ತಿದ್ದೀರಾ ಕನ್ಸ್ಟ್ರಕ್ಷನ್ ಕಂಪ್ನೀಲಿ ಈ ಥರ ಒಂದು ಜನಗಳಿಗೆ ಅಥವಾ ಈ ಒಂದು ವಿಷಯದಲ್ಲಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಮೆಡಿಕಲ್ ಫೀಲ್ಡಲ್ಲಿ ಇರೋರ್ಗೂ ಕೂಡ ತುಂಬ ಒಂದು ಒಳ್ಳೆಯ ಆರ್ಥಿಕ ಆಗಲಿ ಅಥವಾ ಅವರ ಒಂದು ಜ್ಞಾನ ವೃದ್ಧಿಯಾಗಲಿ ಇದೆಲ್ಲವೂ ಕೂಡ ಆಗುತ್ತೆ ಅಂತ ಹೇಳ್ಬೋದು ಇದರ ಜೊತೆಗೆ ನೀವು ಐ ಟಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಥವಾ ಈ ಒಂದು ರಿಲೇಟೆಡ್ ಇವಾಗ ಕಂಪ್ಯೂಟರ್ ರಿಲೇಟೆಡ್ ನೀವು ವರ್ಕ್ ಮಾಡ್ತಿದ್ದೀರಾ ಅಂದರೆ ನಿಮಗೂ ಕೂಡ ಸ್ವಲ್ಪ ಒಳ್ಳೆಯ ಒಂದು ವೃದ್ಧಿ ಅನ್ನೋದಿರುತ್ತೆ ಅಂದರೆ ಗ್ರೋತ್ ಅನ್ನೋದು ನಿಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ವರ್ಷ ಇದರ ಜೊತೆಗೆ ವಿಶೇಷವಾಗಿ ನಿಮಗೆ ಈ ಒಂದು ವರ್ಷದಲ್ಲಿ ಬರುವಂತಹ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ನಿಮಗೆ ಮೈಗ್ರೇನ್ ಅನ್ನೋದು ಸ್ವಲ್ಪ ಜಾಸ್ತಿ ಬರ್ಬೋದು ನಾನು ಮುಂಚೆನೇ ಹೇಳಿದೆ ನಿಮಗೆ ಸ್ಟ್ರೆಸ್ ಅನ್ನೋದು ಜಾಸ್ತಿ ಇರುತ್ತೆ ವರ್ಕ್ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ ಇದರ ಕಾರಣದಿಂದಾಗಿ ನಿಮಗೆ ಮೈಗ್ರೇನ್ ಎಫೆಕ್ಟು ಅಂದರೆ ನಿಮಗೆ ತಲೆನೋವು ಬರೋದು ಕಣ್ಣು ಬರೋದು ಇಂಥ ಒಂದು ವಿಷಯಗಳು ನಿಮಗೆ ಬರೋ ಬ ಅಂದರೆ ಹೆಲ್ತ್ ವಿಚಾರಕ್ಕೆ ಬಂದಾಗ ಇಂಥ ಒಂದು ಪ್ರಾಬ್ಲಮ್ಸ್ಗಳನ್ನ ನೀವು ಫೇಸ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದರ ಜೊತೆಗೆ ನಿಮಗೆ ಇನ್ನೊಂದೇನು ಪ್ರಾಬ್ಲಮ್ ಆಗಬಹುದು ಅನ್ನೋ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ನಿಮಗೆ ಆ್ಯಸಿಡಿಟಿ ಪ್ರಾಬ್ಲಮ್ಗಳು ಕೂಡ ಆಗ್ಬೋದು ಅಂದರೆ ನೋವು ಬರೋದು ಅಥವಾ ಆ್ಯಸಿಡಿಟಿ ಪ್ರಾಬ್ಲಮ್ಸ್ ಆಗೋದು ಡೈಜೆಷನ್ ಪ್ರಾಬ್ಲಮ್ಸ್ ಆಗೋದು ಇಂಥ ಒಂದು ಪ್ರಾಬ್ಲಮ್ಸ್ಗಳು ಕೂಡ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ವಿಶೇಷವಾಗಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಿಮಗೆ ಏಯ್ಟ್ ಇರೋದರಿಂದ ಅಂದರೆ ಶನಿ ಇರೋದರಿಂದ ನಿಮ್ಮ ಹೆಲ್ತ್ ಇಶ್ಯೂಸ್ ಬಂದಾಗ ನಿಮಗೆ ಚಿಕ್ಕ ಪುಟ್ಟ ಜ್ವರ ಬಂದರೂ ಕೂಡ ನಿಮಗೆ ಆ ಒಂದು ಜ್ವರ ಕಮ್ಮಿ ಆಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಆದಷ್ಟು ನೀವು ಆರೋಗ್ಯವಾಗಿ ಆರೋಗ್ಯವನ್ನು ಕಾಪಾಡಿ ಅಂತಲೇ ಹೇಳ್ಕೊಂತೀನಿ ಯಾಕಂದರೆ ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ ಬಂದರೂ ಕೂಡ ಟೈಮ್ ಟೈಮ್ ಹಿಡಿಯುತ್ತೆ ಸಾಲ್ವ್ ಆಗೋಕ್ಕೆ ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನೊಂದು ವಿಶೇಷ ಸಲಹೆ ಏನಪ್ಪಾ ಅಂದರೆ ನಿಮಗೆ ವಿಶೇಷವಾಗಿ ನಿಮ್ಮ ಒಂದು ಜೀವನದಲ್ಲಿ ನಿಮ್ಮ ಲೈಫ್ ಸ್ಟೈಲು ತುಪ್ಪ ಸ್ವಲ್ಪ ಆಗಿರೋದ್ರಿಂದ ನೀವು ಅದನ್ನು ಕಾಮ್ ಡೌನ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ನೀವು ಸ್ಟ್ರೆಸ್ಸನ್ನು ನೀವು ರಿಲೀಫ್ ಮಾಡ್ಕೊಬೇಕು ಅಂದರೆ ಯೋಗ ಆಗಲಿ ಅಥವಾ ಮೆಡಿಟೇಷನ್ ಆಗಲಿ ಇದನ್ನು ನೀವು ಮಾಡೋಕ್ಕೆ ಟ್ರೈ ಮಾಡಿ ಇದರಿಂದ ನಿಮಗೆ ಇರುವಂತಹ ಸ್ಟ್ರೆಸ್ ಅನ್ನೋದೇನಿರುತ್ತೆ ಅದು ಕಮ್ಮಿ ಆಗುತ್ತೆ ಆದಷ್ಟು ನಿಮಗೇನು ತುಂಬ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಿ ಅಂತ ಏನು ಹೇಳಲ್ಲ ಒಂದು ಐದು ನಿಮಿಷ ಹತ್ತು ನಿಮಿಷ ಆದರೂ ಕೂತ್ಕೊಂಡು ಸ್ಟ್ರೆಸ್ಸನ್ನು ರಿಲೀಫ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಹೆಲ್ತಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ಸ್ ಅನ್ನೋದು ಕಾಣುತ್ತೆ ನಿಮಗೆ ಇನ್ನೂ ಕೂಡ ನಿಮ್ಮ ಒಂದು ಕೆಲಸದಲ್ಲಿ ಒಳ್ಳೆಯ ಒಂದು ವೃದ್ಧಿ ಸಿಗಬೇಕು ಅಂದರೆ ನಿಮ್ಮ ಒಂದು ಸ್ಟ್ರೆಸ್ ಅನ್ನೋದು ಕಮ್ಮಿ ಆಗಬೇಕು ಅನ್ನೋ ಒಂದು ಆಸೆ ನಿಮಗೆ ಇದ್ದರೆ ನೀವೇನು ಮಾಡ್ಬೋದು ಅಂದರೆ ಒಂದು ಕುರುವಿನ ಫೋಟೋ ಇವಾಗ ರಾಘವೇಂದ್ರನ ಫೋಟೋ ಆಗಲಿ ಅಥವಾ ಸಾಯಿಬಾಬಾ ಅವರ ಫೋಟೋ ಆಗಲಿ ನೀವು ಅದನ್ನು ಗೋಲ್ಡನ್ ಫ್ರೇಮ್ ಮಾಡಿಸಿ ಗೋಲ್ಡನ್ ಫ್ರೇಮ್ ಇರುತ್ತಲ್ಲ ಚಿಕ್ಕದಾಗ ಆದರೂ ಪರವಾಗಿಲ್ಲ ಗೋಲ್ಡನ್ ಫ್ರೇಮ್ ಥರ ಮಾಡಿಸಿ ನಿಮ್ಮ ಒಂದು ಡೆಸ್ಕ್ ಏನಿರುತ್ತೆ ಅಂದರೆ ನೀವು ಕೆಲಸ ಮಾಡೋವಂಥ ಒಂದು ಡೆಸ್ಕ್ ಆಗಲಿ ಅಥವಾ ನೀವು ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋವಂಥ ಒಂದು ಡೆಸ್ಕ್ ಆಗಲಿ ಅದರಲ್ಲಿ ರೈಟ್ ಸೈಡು ನಿಮ್ಮಿಂದ ರೈಟ್ ಸೈಡ್ ಇರಬೇಕು ಆ ಒಂದು ದೇವರವನ್ನು ದೇವರ ಒಂದು ಫೋಟೋನ ನೀವು ಹಾಕಿ ಅದನ್ನು ನೀವು ಅವಾಗವಾಗ ದೇವ್ರನ್ನ ನೀವು ಪ್ರಾರ್ಥನೆಯನ್ನು ಮಾಡ್ಕೊತಿದ್ರೆ ನಿಮಗೆ ನಿಮ್ಮ ಒಂದು ಜೀವನದಲ್ಲಿ ಇರುವಂಥ ಒಂದು ಸ್ಟ್ರೆಸ್ ಅನ್ನೋದು ನಿಮಗೆ ಕಮ್ಮಿ ಆಗುತ್ತೆ ಹಾಗೆ ಸಾಕಷ್ಟು ಫ್ಯೂಚರದಲ್ಲಿ ನಿಮಗೆ ಒಳ್ಳೆಯ ಒಂದು ವೃದ್ಧಿ ಅನ್ನೋದು ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಾಕಷ್ಟು ನಿಮಗೆ ಈ ಒಂದು ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಈಗಾಗಲೇ ಇನ್ನು ಮತ್ತಷ್ಟು ಕ ಬರುವಂಥ ಒಂದು ವಿಡಿಯೋಗಳಲ್ಲಿ ಇನ್ನೂ ಎಂಟು ನಂಬರ್ ನಂಬರ್ಗಳಿದೆ ಅಂದರೆ ಎರಡರಿಂದ ಒಂಬತ್ತವರೆಗೂ ಇದೆ ಅದನ್ನು ಕೂಡ ನಾನು ಮಾಡ್ತೀನಿ ಬರುವಂಥ ದಿನಗಳಲ್ಲಿ ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ನಿಮ್ಮ ಒಂದು ಮೂಲಾಂಕ ಬೇರೆ ಆಗಿದ್ದರೆ ಅದು ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ನೀವು ತಿಳಿಸೋದನ್ನು ನಮಗೆ ಮರಿಬೇಡಿ ಅಥವಾ ನಿಮ್ಮ ಬರ್ತ್ ಡೇಟನ್ನು ಕೂಡ ನಮಗೆ ತಿಳಿಸ್ಬೋದು ನಾನು ಬೇಕಾರೆ ನಿಮ್ಮ ಮೂಲಾಂಕ ಯಾವ್ದು ಬರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು